ಎಲ್ಲೆಲ್ಲಿ ಸರ್ಕಾರಿ ಅಧಿಕಾರಿಗಳು ಜನರ ನ್ಯಾಯಬದ್ಧವಾಗಿರತಕ್ಕಂತಹ ಕೆಲಸಗಳಿಗೆ ಸತಾಯಿಸುತ್ತಾರೆಯೋ, ಲಂಚ ಮೊದಲಾದ ಅಂಶಗಳ ಬೇಡಿಕೆಯನ್ನು ಇಡುತ್ತಾರೆಯೋ, ಅಲ್ಲೆಲ್ಲ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಈ ಬಗ್ಗೆ ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಿ ನ್ಯಾಯಬದ್ಧವಾಗಿರತಕ್ಕಂತಹ ಕೆಲಸವನ್ನ ಸಕಾಲದಲ್ಲಿ ಮಾಡಿಕೊಳ್ಳತಕ್ಕಂತಹ ಒಂದು ಅಭಿಯಾನ ಈ ಒಂದು ಅಭಿಯಾನದ ಅಡಿಯಲ್ಲಿದೆ. ಇದಕ್ಕಾಗಿ ನಮ್ಮ ಆಮ್ ಆದ್ಮಿ ಪಕ್ಷ ರಾಜ್ಯ ಮಟ್ಟದಲ್ಲಿ ಒಂದು ಭ್ರಷ್ಟಾಚಾರ ಮುಕ್ತ ಸಹಾಯವಾಣಿಯನ್ನು ಸಹ ಆರಂಭಿಸಿ ಕೇವಲ 3 ತಿಂಗಳಿನಲ್ಲಿ 5,000ಕ್ಕೂ ಹೆಚ್ಚು ಕರೆಗಳು ನಮ್ಮ ಈ ಒಂದು ಸಹಾಯವಾಣಿ ಸಂಖ್ಯೆಗೆ ಬಂದಿದೆ. ಬಹಳಷ್ಟು ಕರೆಗಳನ್ನು ವಿಲೇವಾರಿ ಮಾಡುವ ಹಂತದಲ್ಲಿ ಕುಟುಕು ಕಾರ್ಯಾಚರಣೆಯ ಮೂಲಕವೂ ಸಹ ಭ್ರಷ್ಟ ಅಧಿಕಾರಿಗಳನ್ನು ಸೆರೆ ಹಿಡಿಯುವಂತಹ, ಅದೇ ರೀತಿ ತೆಗೆದುಕೊಂಡಿರ್ತಕ್ಕಂತಹ ಲಂಚವನ್ನು ವಾಪಸ್ ಮಾಡಿರ್ತಕ್ಕಂತಹ ಘಟನೆಗಳು ರಾಜ್ಯದಲ್ಲೆಲ್ಲ ನಡೆಯುತ್ತಿದೆ. ನಮ್ಮ ರಾಜ್ಯ ಸಹಸಂಚಾಲಕರಾಗಿರ್ತಕ್ಕಂಥ ಶ್ರೀಯುತ ರವಿಕೃಷ್ಣ ರೆಡ್ಡಿ ಅವರ ನೇತೃತ್ವದಲ್ಲಿ ಈ ಒಂದು ಅಭಿಯಾನವನ್ನು ಇವತ್ತು ರಾಜ್ಯದಾದ್ಯಂತ ವಿಸ್ತರಿಸುತ್ತಿದ್ದೇವೆ. ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಹಾಸನ, ಬಳ್ಳಾರಿ, ಗುಲ್ಬರ್ಗಾ, ಚಿಕ್ಕಮಗಳೂರು ಮೊದಲಾದ ಅನೇಕ ಜಿಲ್ಲೆಗಳಲ್ಲಿ ಈ ಒಂದು ಅಭಿಯಾನ ಯಶಸ್ವಿಯಾಗಿ ಜನಸ್ಪಂದನೆಯನ್ನು ಪಡೆದಿದೆ. ಇದರ ಮುಂದುವರಿದ ಭಾಗವಾಗಿ ನಾಳೆ ದಿನ ಅಂದರೆ ಮಾರ್ಚ್ 5 ಶನಿವಾರದಂದು ನಮ್ಮ ನರಸಿಂಹರಾಜಪುರ ತಾಲೂಕು ಕಚೇರಿ ಮತ್ತು ಸಬ್ ರಿಜಿಸ್ಟ್ರಾರ್ ಕಚೇರಿ ಸುತ್ತಮುತ್ತ ಈ ಒಂದು ಲಂಚ ಮುಕ್ತ ನರಸಿಂಹರಾಜಪುರ ಎಂಬ ಕಾರ್ಯಕ್ರಮವನ್ನು ನಮ್ಮ ನರಸಿಂಹರಾಜಪುರ ಆಮ್ ಆದ್ಮಿ ಪಕ್ಷದ ಘಟಕದ ಆಶ್ರಯದಲ್ಲಿ ನಾಳೆ ನಡೆಯಲಿದೆ. ಈ ಒಂದು ಕಾರ್ಯಕ್ರಮ ಯಾವುದೇ ರಾಜಕೀಯ ಪಕ್ಷದ ವಿರುದ್ಧವಾಗಲಿ ಅಥವಾ ಯಾವುದೇ ಒಬ್ಬ ಅಧಿಕಾರಿಗಳ ವಿರುದ್ಧವಾಗಲಿ ಅಲ್ಲ, ಲಂಚ ಮುಕ್ತವಾಗಿರತಕ್ಕಂತಹ, ಭ್ರಷ್ಟಾಚಾರ ಮುಕ್ತವಾಗಿರತಕ್ಕಂತಹ ಸಮಾಜವನ್ನು ನಮ್ಮ ರಾಜ್ಯದಲ್ಲಿ ಸೃಷ್ಟಿ ಮಾಡಬೇಕೆನ್ನುವ ಉದ್ದೇಶ ಈ ಒಂದು ಅಭಿಯಾನದ ಹಿಂದೆ ಇದೆ.